ಏಯ್ ಪೊಲೀಸ್, ಏಯ್ ನೋಡ ಇಲ್ಲಿ ಕೇಳುದು ಅಡ್ಡಾ ಪುಟ್ಟಿ ಅಂತ ಬಿಡ್ತೀನಿ. ಎಂತಂದ್ರೆ ಅಲ್ಲ ನೀನ್ ಎಂತಂದ್ರೆ ಐಕ್ಯ, ಹುಷಾರಾಗಿರೋ ಹುಷಾರಾಗಿರೋ ಅಡ್ಡಾ ಪುಟ್ಟಿ ಅಂತ ಬಿಡ್ತೀನಿ. ರವಿ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು? ಹುಷಾರಾಗಿರೋ ಹುಷಾರಾಗಿರೋ ಅಡ್ಡಾ ಪುಟ್ಟಿ ಬಿಡ್ತೀನಿ. ನನಗೇನಿಲ್ಲ ಎಂತಂದ್ರೆ ಅಲ್ಲ ನೀನ್ ಎಂತಂದ್ರೆ ಅಜ್ಜಾರೆ. ಈ ವಿಡಿಯೋ ನೋಡಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು? ಒಬ್ಬ ಡ್ಯೂಟಿನಲ್ಲಿರೋ ಅಧಿಕಾರಿಗೆ ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಡಿ ಕೆ ಸುರೇಶು ಆ ಮಾತು ಬೈಬಹುದಾ? ಆ ಮಾತಿನ ಅರ್ಥ ಏನು ಹೇಳಿ? ರೌಡಿಸಮ್, ಗೂಂಡಾಗಿರಿ. ಗೂಂಡಾಗಿರಿ ಓಪನ್ನಲ್ಲಿ ಮಾಡ್ತಾವ್ರೆ, ಓಪನ್ ಆಗಿ ಪಬ್ಲಿಕಲ್ಲೇ ಗೂಂಡಾಗಿರಿ ಮಾಡ್ತಾವ್ರೆ. ಅಂಥವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸೀಟ್ ಕೊಟ್ಬಿಟ್ರೆ ಇನ್ನು ನಮ್ಮ ರಾಜ್ಯ ಹೆಂಗಾಗ್ಬೇಕು ಹೇಳಿ? ಪುಡಿ ಪುಂಡ ಪೋಖ್ರಿಗಳೆಲ್ಲ ಉದ್ಭವ ಆಗ್ಬಿಡ್ತಾರೆ. ಎಲ್ಲೆಲ್ಲಿದ್ದವರೆಲ್ಲ ನಮ್ಮ ರಾಜ್ಯ ಅದ್ಗೆಟ್ ಹೋಗುತ್ತೆ ಅಂತ 100% ಸತ್ಯ ಇದು. ಹ್ಞೂ, ನೀವೇ ನೋಡ್ತಾ ಇದ್ದೀರಲ್ಲ, ಓಪನ್ ಆಗಿ ಪೊಲೀಸ್ ಅಧಿಕಾರಿಗೆ ಅಷ್ಟು ಬೈಬೇಕು ಅಂದರೆ ಇನ್ನು ಅವ್ರು ಹೇಳ್ದಂಗೆ ಆಗಬೇಕು ಎಲ್ಲ. ಹ್ಞೂ, ನಮ್ಮ ರಾಜ್ಯ ಎಷ್ಟು ಕೆಟ್ಟ ಹೋಗ್ತಾಯಿತೆ ಅಲ್ವಾ? ಹ್ಞೂ, ದುಡ್ಡಿನ ಮುಂದೆ ಯಾವುದೂ ಇಲ್ಲ ಸ್ವಾಮಿ, ಇದೇ ಉದಾಹರಣೆ. ಕೆ ಜಿ ಅಕ್ಕಿ ಮನೆಗೆ, ಗೃಹಲಕ್ಷ್ಮಿಗೆ 2000, 200 ಯೂನಿಟ್ಟು ಕರೆಂಟ್ ಫ್ರೀ. ಈಗಲೇ 200 ಯೂನಿಟ್ ಕರೆಂಟಲ್ಲಿ ಏನೇನೋ ತೆಗಿತಾವ್ರೆ, ಯಾರಿಗುಂಟು ಯಾರಿಗಿಲ್ಲ 200 ಯೂನಿಟ್ ಕರೆಂಟು? ಎಲ್ಲಿಗೆ ಬರ್ತಾಯ್ತು ನಮ್ಮ ರಾಜ್ಯ? ಎಲ್ಲ ನಾವು ಮಾಡ್ಕೊತಾ ಇರೋದು ಅಲ್ವಾ? ವೋಟ್ ಹಾಕ್ಬಿಟ್ಟು ಕಾಂಗ್ರೆಸ್ನ ಗೆಲ್ಸಿದ್ವಿ, ಇವನ್ನೆಲ್ಲ ಕಣ್ಣಲ್ಲಿ ಇನ್ನೂ ನೋಡಬೇಕು ಸ್ವಾಮಿ. ಇನ್ನು ಮುಂದೆ ಏನೇನು ಕಾದೈತೋ ಏನೋ ಗೊತ್ತಿಲ್ಲ. ಹಾಂ, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಮುಖ್ಯಮಂತ್ರಿ ಆಗೋದಕ್ಕೆ? ಸಿದ್ದರಾಮಯ್ಯಗೋ ಡಿ ಕೆ ಶಿವಕುಮಾರ್ಗೋ?